ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಯನ್ ಟೆಕ್ ಇನ್ ಕನ್ನಡ. ಫ್ರೆಂಡ್ಸ್, ಆ್ಯಪಲ್ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮತ್ತು ಪ್ರಾಡಕ್ಟ್ಸ್ ಯಾಕೆ ಅಷ್ಟೊಂದು ಕಾಸ್ಟ್ಲಿ ಅದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇನ್ನೂ ಕನ್ನಡದಲ್ಲಿ ಯಾರೂ ಮಾಡಿಲ್ಲ, ಅದಕ್ಕೆ ನಾನು ಮಾಡ್ತಿದ್ದೀನಿ. ಇದಕ್ಕೂ ಮೊದಲೇನೋ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಯಾವುದೇ ಇದೇ ರೀತಿ ಟೆಕ್ ಅಥವಾ ಮೂವಿ ಅಪ್ಡೇಟ್ಸ್ ಬಂದರೆ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್, ಫಸ್ಟ್ ಒನ್ ತೊಗೊಂಡ್ರೆ ಆ್ಯಪಲ್ ಕಂಪನಿ ಕ್ವಾಲಿಟಿ ಜೊತೆ ಕಾಂಪ್ರಮೈಸ್ ಆಗೋಲ್ಲ. ಆ್ಯಪಲ್ ಕಂಪನಿ ತುಂಬ ಕ್ವಾಲಿಟಿ ಇರುತ್ತೆ. ಆ್ಯಪಲ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಪ್ರೀಮಿಯಮ್ ಆ್ಯಂಡ್ ಕ್ವಾಲಿಟಿ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಾರೆ. ಅದರಿಂದ ಆ್ಯಪಲ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಸೆಕೆಂಡ್ ಒನ್ ತೊಗೊಂಡ್ರೆ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಫ್ರೆಂಡ್ಸ್, ಇದು ಅಮೇರಿಕಾ ಕ್ಯಾಲಿಫೋರ್ನಿಯಾದಲ್ಲಿ ಇರುತ್ತೆ ಮೈನ್ ಪ್ಲ್ಯಾಂಟ್. ನಾವು ಒಂದು ಎಕ್ಸಾಂಪಲ್ iPhone 6 ಅಥವಾ iPhone 7 ತೊಗೊಂಡ್ರೆ ಅದಕ್ಕೆ 70,000 ಯಾಕೆ ಕೊಡ್ತಾರೆ? ಫ್ರೆಂಡ್ಸ್, ಅದನ್ನು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಅವ್ರು 30,000 ಆಗುತ್ತೆ. ಆದರೆ ಅವರು R&Dಯಲ್ಲಿ ತುಂಬ ಇನ್ವೆಸ್ಟ್ ಮಾಡ್ತಾರೆ. R&D ಅದರಲ್ಲಿ ಎಷ್ಟೋ ಸಾವಿರ ಜನ ಕೆಲಸ ಮಾಡ್ತಾರೆ, ಅವ್ರಿಗೆ ಪೇಮೆಂಟ್ ಮಾಡಬೇಕು. ಮತ್ತು ಇದ್ರ CEO ತೊಗೊಂಡ್ರೆ ಅವ್ರ ಪೇಮೆಂಟ್ ಪರ್ ಇಯರ್ 60-70 crore ಇರುತ್ತೆ. ಇದು ಒಂದು ಸ್ಮಾಲ್ ಮೊಬೈಲ್ ಕಂಪ್ನಿಯ ಒಂದು ವರ್ಷದ ಟರ್ನ್ ಓವರ್ ಇರುತ್ತೆ. ಮತ್ತು ಎಷ್ಟೋ ಸಾವಿರ ಜನ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಅದ್ರ ಮೇಲೆ ಎಲ್ಲ ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ನಮಗೆ 30,000 ಎಕ್ಸ್ಟ್ರಾ ಆಗುತ್ತೆ, ಮತ್ತು 30,000 ಅವ್ರು ತಯಾರು ಮಾಡೋಕ್ಕಾದರೆ. ಮತ್ತು ನೆಕ್ಸ್ಟ್ ಮಂತ್ ಬಂದರೆ ಆಪ್ಟಿಮೈಸೇಷನ್. ಆ್ಯಪಲ್ ಯಾವತ್ತು ಹಾರ್ಡ್ವೇರ್ನ ಮತ್ತು ಸಾಫ್ಟ್ವೇರ್ನ ಅವರೇ ತಯಾರು ಮಾಡ್ತಾರೆ. ಆ್ಯಪಲ್ ಏನೇ ಪ್ರಾಡಕ್ಟ್ಸ್ ಬೇಕಂದ್ರೂ ಎಲ್ಲ ಅವರೇ ತಯಾರು ಮಾಡ್ತಾರೆ. ಸಾಫ್ಟ್ವೇರ್ನ ಅವರೇ ಡೆವಲಪ್ ಮಾಡ್ತಾರೆ, ಮತ್ತು ಹಾರ್ಡ್ವೇರ್ ಕೂಡ ಅವರೇ ಡೆವಲಪ್ ಮಾಡ್ತಾರೆ. ಅದರಿಂದ ನಮಗೆ ತುಂಬ ಕ್ವಾಲಿಟಿ ಇರುತ್ತೆ, ಮತ್ತು ಆಪ್ಟಿಮೈಸೇಷನ್ ಚೆನ್ನಾಗಿರುತ್ತೆ. ಲೈಕ್ ಇವಾಗ ಬೇರೆ ಮೊಬೈಲ್ಸ್ ತೊಗೊಂಡ್ರೆ, ಸ್ಯಾಮ್ಸಂಗ್ ಅಥವಾ LG HTC ತೊಗೊಂಡ್ರೆ, ಅವ್ರದ್ದು ಹಾರ್ಡ್ವೇರ್ ಸ್ಯಾಮ್ಸಂಗ್ ಕಂಪ್ನಿಯವರು ಇದು ಮಾಡ್ತಾರೆ. ಮತ್ತು ಇದು ಬಂದುಬಿಟ್ಟು ಸಾಫ್ಟ್ವೇರ್ ಬಂದುಬಿಟ್ಟು ಗೂಗಲ್ ಕಂಪ್ನಿಯವರು ಆ್ಯಂಡ್ರಾಯ್ಡ್ನ ಇದು ಡೆವಲಪ್ ಮಾಡ್ತಾರೆ. ನಾವು ಆ್ಯಪಲಲ್ಲಿ 1 GB RAM ತೊಗೊಂಡ್ರೂ ನಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ 4 GB 3 GB RAM ತೊಗೊಂಡ್ರೂ ಈಕ್ವಲ್ ಆಗೋಲ್ಲ. ಯಾಕಂದರೆ ಆ್ಯಪಲ್ ಕಂಪನಿ RAM ಆಪ್ಟಿಮೈಸೇಷನ್ ಅಷ್ಟು ಚೆನ್ನಾಗಿರುತ್ತೆ. ನಾವು ಆ್ಯಪಲಲ್ಲಿ RAM ಎಲ್ಲ 1 GB 2 GBನೇ ನೋಡ್ತೀವಿ, ಅದೇ ನಮ್ಮ ಆ್ಯಂಡ್ರಾಯ್ಡಲ್ಲಿ 4 GB 5 GB ನೋಡಿದ್ರೂ ತುಂಬ ಫೋನ್ ಹ್ಯಾಂಗ್ ಆಗುತ್ತೆ, ಸ್ಲೋ ಆಗುತ್ತೆ. ಆದರೆ ಆ್ಯಪಲಲ್ಲಿ 1 GB RAM ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ, ಯಾವುದೇ ಆ್ಯಪ್ ಹ್ಯಾಂಗ್ ಆಗೋದು ಅಥವಾ ಸ್ಲೋ ಆಗೋದು ಆಗೋದಿಲ್ಲ. ನಾವು ಬ್ಯಾಟ್ರಿ ತೊಗೊಂಡ್ರೂ 2000 mAh ಕೊಡ್ತಾರೆ ಆ್ಯಪಲ್ ಕಡೆಯವರು, ಆದರೆ ಆ್ಯಂಡ್ರಾಯ್ಡ್ ಕೊಡೋರು 4000-5000 mAh ಎಲ್ಲ ಕೊಡ್ತಾರೆ. ಆದರೆ ಅದೆಲ್ಲ ಒಂದಿನ ಕೂಡ ಬರೋಲ್ಲ ಆ್ಯಂಡ್ರಾಯ್ಡ್ ಕಡೆಯಿಂದ. ಆ್ಯಪಲ್ ಕಡೆಯಿಂದ ತುಂಬ ಚೆನ್ನಾಗಿರುತ್ತೆ ಬ್ಯಾಟ್ರಿ ಆಪ್ಟಿಮೈಸೇಷನ್ ಕೂಡ. 2007ನಲ್ಲಿ ಆ್ಯಪಲ್ ಕಂಪ್ನಿ ಫೋನ್ ಲಾಂಚ್ ಆಯಿತು, 2008ನಲ್ಲಿ ಆ್ಯಂಡ್ರಾಯ್ಡ್ ಕಂಪ್ನಿ ಫೋನ್ ಲಾಂಚ್ ಆಯಿತು. ಆದರೆ ಆ್ಯಂಡ್ರಾಯ್ಡ್ ಕಂಪ್ನಿ ಲಾಂಚ್ ಆದಮೇಲೆ, ಸಾಫ್ಟ್ವೇರ್ ಲಾಂಚ್ ಆದಮೇಲೆ ಎಷ್ಟೋ ಕಂಪ್ನಿಗಳು ಓದ್ವು, ಬ್ಲ್ಯಾಕ್ಬೆರಿ ಇನ್ನಿತರ ಕಂಪ್ನಿಗಳು, ಆದರೆ ಆ್ಯಂಡ್ರಾಯ್ಡ್ ಮಾತ್ರ ಹಾಗೆ ಇದೆ. ಇದಕ್ಕೆಲ್ಲ ಮೈನ್ ರೀಸನ್ ಅಂದರೆ ಆ್ಯಪಲ್ ಕಂಪ್ನಿಯವರ ಆಪ್ಟಿಮೈಸೇಷನ್. ಇದಾದ ನಂತರ ಹ್ಯಾಕಿಂಗ್. ಆ್ಯಪಲ್ ಫೋನ್ನ ಅಷ್ಟು ಈಸಿಯಾಗಿ ಹ್ಯಾಕ್ ಮಾಡೋಕ್ಕಾಗಲ್ಲ ಕಂಪೇರ್ ಟು ಆ್ಯಂಡ್ರಾಯ್ಡ್ ಫೋನ್. ಆ್ಯಪಲ್ ಫೋನಲ್ಲಿ ತುಂಬ ಸೆಕ್ಯೂರ್ಡ್ ಆಗಿರುತ್ತೆ, ಆ್ಯಂಡ್ರಾಯ್ಡ್ ಫೋನ್ನ ಈಸಿಯಾಗಿ ಹ್ಯಾಕ್ ಮಾಡ್ಬೋದು. ಇದು ಮಾರ್ಕೆಟಲ್ಲಿ ನೋಡಿಕೊಂಡ್ರೆ 30% ಆ್ಯಪಲ್ ಫೋನ್ಸ್ ಇದೆ, 70% ಆ್ಯಂಡ್ರಾಯ್ಡ್ ಫೋನ್ಸ್ ಇದೆ. ಅದರಿಂದ ಹ್ಯಾಕರ್ಸ್ ಕೂಡ ಆ್ಯಂಡ್ರಾಯ್ಡ್ ಫೋನ್ನೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಮತ್ತು ಆ್ಯಂಡ್ರಾಯ್ಡ್ ಫೋನ್ನ ಈಸಿಯಾಗಿ ಹ್ಯಾಕ್ ಆಗ್ತವೆ ಕಂಪೇರ್ ಟು ಆ್ಯಪಲ್ ಫೋನ್. ಆ್ಯಪಲ್ ಫೋನ್ ತುಂಬ ಸೆಕ್ಯೂರ್ಡ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ತೊಗೊಂಡ್ರೆ ಸಾಫ್ಟ್ವೇರ್ ಅಪ್ಡೇಟ್. ಯಾವುದಾದ್ರೂ ಒಂದು ಆ್ಯಪಲ್ ಕಂಪ್ನಿ ಸಾಫ್ಟ್ವೇರ್ ಅಪ್ಡೇಟ್ ಬಿಟ್ಟರೆ ಆಲ್ ಓವರ್ ವರ್ಲ್ಡ್ ಎಲ್ಲ ಕಡೆ ಒಂದೇ ಟೈಮ್ಗೆ ಬಿಡ್ತಾರೆ. ಬೇರೆ ಯಾವುದಾದ್ರೂ ಕಂಪ್ನಿ ತೊಗೊಂಡ್ರೆ, ಸ್ಯಾಮ್ಸಂಗ್ ಅಥವಾ LG HTC MI, ಅವರು ಫಸ್ಟು ಗೂಗಲ್ ಅವರು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಾರೆ ಆ್ಯಂಡ್ರಾಯ್ಡ್ ಸಾಫ್ಟ್ವೇರ್ನ. ಅದನ್ನು ಸ್ಯಾಮ್ಸಂಗ್ ಅಥವಾ HTC ಯಾವುದಾದ್ರೂ ಮೊಬೈಲ್ ಕಂಪ್ನಿ ತೊಗೊಂಡು ಅವರು ಸಾಫ್ಟ್ವೇರ್ಗೆ ಮ್ಯಾಚ್ ಮಾಡಿ ಅದನ್ನು ಬಿಡೋದ್ರೊಳಗೆ ಇನ್ನೊಂದು ಅಪ್ಡೇಟೇ ಬಿಟ್ಟಿರ್ತಾರೆ ಹತ್ರ. ಅದಾದಮೇಲೆ ಸೇಲ್ಸ್ ಆ್ಯಂಡ್ ಸರ್ವಿಸ್. ಆ್ಯಪಲ್ ಕಂಪ್ನಿಯಲ್ಲಿ ಸೇಲ್ಸ್ ಆ್ಯಂಡ್ ಸರ್ವಿಸ್ ತುಂಬ ಚೆನ್ನಾಗಿರುತ್ತೆ, ಸರ್ವಿಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ಸರ್ವಿಸ್ ಕಸ್ಟಮರ್ ಕೇರ್ ಎಲ್ಲ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದರೆ ಅಡ್ವರ್ಟೈಸ್ಮೆಂಟ್. ಆ್ಯಪಲ್ ಕಂಪ್ನಿಯವರು ತುಂಬಾ ಇನ್ವೆಸ್ಟ್ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಮೇಲೆ. ಆ್ಯಪಲ್ ಪ್ರಾಡಕ್ಟ್ ಯಾವುದಾದ್ರೂ ಲಾಂಚ್ ಆದರೆ ನಾವು ನೋಡ್ಬೋದು, TV, YouTube ಎಲ್ಲ ಪೇಪರಲ್ಲೂ ಆ್ಯಪಲ್ ಕಂಪ್ನಿ ಬಗ್ಗೆ ಇರುತ್ತೆ. ಮತ್ತು ನೆಕ್ಸ್ಟ್ ತೊಗೊಂಡ್ರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಆ್ಯಪಲ್ ಬ್ರ್ಯಾಂಡ್. ನಾವು ಬ್ರ್ಯಾಂಡ್ನ ತುಂಬ ಇಷ್ಟಪಡ್ತಾರೆ ಆ್ಯಪಲ್ ಬ್ರ್ಯಾಂಡ್ನ. ನಾವು ಬಸ್ಸಲ್ಲಿ ಯಾರಾದರೂ ಆ್ಯಪಲ್ ಫೋನ್ ಯೂಸ್ ಮಾಡ್ತಾಯಿದ್ರು ಅವ್ರನ್ನ ಒಂಥರ ನೋಡ್ತೀವಿ. ಅದರಿಂದ ಆ್ಯಪಲ್ಗೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಇನ್ನು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಟೆಕ್ ಅಪ್ಡೇಟ್ಸ್ ಮತ್ತು ಮೂವಿ ಅಪ್ಡೇಟ್ಸ್ನ ಪಡೆಯೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.